ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕೋತ್ಸವ 23-24 ಸಿಂಧನೂರು ತಾಲೂಕಾಯ ರಾಮತ್ನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಿದಿಗಿ ಗ್ರಾಮದಲ್ಲಿ ಮುರಹರಿ ಸ್ವಯಂ ಸೇವಾ ಟ್ರಸ್ಟ್ ಸಿಂಧನೂರು ಅನಿಕೇತನ ಪದವಿ ಮಹಾವಿದ್ಯಾಲಯ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಸೇವಾ ಯೋಜನೆ ವಾರ್ಷಿಕ 3ನೇ ದಿನದ ವಿಶೇಷ ಶಿಬಿರವನ್ನು ವನಸಿರಿ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಸಾಯಂಕಾಲ ಶಿಬಿರಾರ್ಥಿಗಳನ್ನು ಮನೋರಂಜನೆ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಇಳಿಯ ವಯಸ್ಸಿನ ಅಂದರೆ 75-80 ವರ್ಷದ ಪೀರ್ಸಾಬ ಎಂಬ ಸಾಹಿತಿ ಗಾಯಕ ಸ್ವಾಭಿಮಾನಿ ಸ್ವತಃ ಹಾಡು ಕಟ್ಟಿ ಹಾಡುವ ಹಾಡುಗಾರ ಇವರೊಬ್ಬ ಮಿನಿ ಗದ್ದರ್. ಊರಲ್ಲಿ ಯಾವುದೇ ಫಂಕ್ಷನ್ ಅಲ್ಲಿ ಇವರು ಹಾಡು ಇರಲೇಬೇಕು. ಶಾಲೆ ಮತ್ತು ಇನ್ನಿತರ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೆ ಇವರು ಹಾಡು ಹಾಡಲೇಬೇಕು. ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರು, ಶಿಕ್ಷಕರು, ಮುದ್ದು ಮಕ್ಕಳು, ಶಿಬಿರಾರ್ಥಿಗಳು ಸೇರಿದಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಂತೇಶ್ ದಿದಿಗಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಾನ್ವಿ. ಎಷ್ಟು ಅನೇಕ ಪದಗಳಿಂದ ಅಂದಿದ್ದಾವೆ, ಆ ಪದಗಳು ಸಂಬಂಧಪಡುತ್ತಲ್ಲ ಅಮರೇಗೌಡರು ಏನಾದ ರೈತರ ಬಗ್ಗೆ, ಆ ರೈತರ ಬಗ್ಗೆ ಬದಲಾಡಬೇಕು. ರೈತನ್ನ ರೈತನ್ನ ನೀವು ನಿಯಮ, ರೈತನ್ನ ರೈತನ್ನ ನೀವು ನಿಯಮ, ಅಕ್ಷರ ಕಲಿಯಲಿಲ್ಲ ಅಕ್ಷರ ಹಂತವ ಕಲಿಯಲಿಲ್ಲ, ಅಕ್ಷರ ಕಲಿಯಲಿಲ್ಲ ಅಕ್ಷರ ಹಂತವ ಕಲಿಯಲಿಲ್ಲ, ಶ್ರೀಮಂತರ ತೇರ ನೀವು ಭಾರತರವಾದ, ಶ್ರೀಮಂತರ ತೇರ ನೀವು ಭಾರತರವಾದ, ಯಾವತ್ತ ವಶದಲ್ಲ ನೀವು ಮೋಸ ಒದಿರಲ್ಲ, ಎಪ್ಪಟ್ಟ ವಚನಲ್ಲ ನೀವು ಮೋಸ ಒದಿರಲ್ಲ.